ठाकुरजी यारो ज्ञान तब्बिद्दाने अवनु नम्मोरु एत्कोंडु बर्तिद्दारे ಬೇಕಾದೆಲ್ಲಗಳನ್ನು ತಗೊಂಬನ್ನಿ ಹೇಗ್ ಬಂದೆ ಸತ್ತು ಮತ್ತೆ ಬದುಕ್ ಬಂದೆ ನೀವೆಲ್ಲ ಯಾರು ನಿನ್ನ ಹಿತೈಷಿಗಳು ಅಂತ ತಿಳ್ಕೊ ನಿನ್ನ ಹೆಸರೇನು ನಾಗ ನಾಗ ಯಾವೂರ್ ನಿಂದು ಊರಲ್ಲ ನಾನಿದ್ದಿದ್ದ ಊರಲ್ಲ ಅದಕ್ಕೂ ಒಂದ್ ಹೆಸರು ಅಂತ ಇರ್ಬೇಕಲ್ಲ ಪುಣ್ಯಭೂಮಿ ಅಂತ ಆದ್ರೆ ಅದರಲ್ಲಿರೋರೆಲ್ಲ ಪಾಪಿಷ್ಟರು ರಾಕ್ಷಸರು ನೀನೇನ್ ತಪ್ಪು ಮಾಡ್ದೆ ಅಂತ ನಿನಗೆ ಆ ಶಿಕ್ಷೆ ಕೊಟ್ರು ತಪ್ಪು ಮಾಡಿದವ್ರಿಗೆ ಮಾತ್ರ ನರಕದಲ್ಲಿ ಶಿಕ್ಷೆ ಕೊಡ್ತಾರೆ ಅಂತ ಕೇಳಿದ್ದೀನಿ ಆದ್ರೆ ನಮ್ಮ ಪುಣ್ಯಭೂಮಿಯಲ್ಲಿ ನಿರಪರಾಧಿಗಳಿಗೆ ಚಿತ್ರಹಿಂಸೆ ಕೊಡ್ತಾರೆ ನ್ಯಾಯಕ್ಕೋಸ್ಕರ ಸಿಡಿದದ್ದೆ ಧರ್ಮಕ್ಕೋಸ್ಕರ ಬೇಡ್ಕೊಂಡೆ ಬದುಕಕ್ಕೋಸ್ಕರ ಅಂಕಲ್ ಹಚ್ಚಿದೆ ನನ್ನ ಕೂಗಕ್ಕೆ ಅವ್ರು ಯಾರು ಕರುಣೆ ತೋರಿಸ್ಲಿಲ್ಲ
ನನ್ನ ಜೀವಂತವಾಗಿ ಕೊಂದು ಹಾಕ್ಬಿಟ್ರು. ಯಾರಿಗೂ ನೋವು ಕೊಡದೆ ನಗ್ನಗ್ತಾಯ್ತು ನನ್ನ ಬಾಳಿನಲ್ಲಿ. ಕೇಳ್ರಪ್ಪು ಕೇಳ್ರಿ, ನಾಳೆಗೆ ನಮ್ಮೂರ ಹಬ್ಬ, ವರ್ಷ ವರ್ಷದಂಗೆ ಈ ದಪ್ಪನು ನಮ್ಮ ದಣಿಯವರು ದೋಣಿ ಪಂದ್ಯನ ಏರ್ಪಡಿಸೋರಿ. ಈ ಪಂದ್ಯದಾಗೆ ಯಾರು ಬೇಕಾದ್ರೂ ಬಂದು ಭಾಗವಹಿಸಬಹುದು. ಕಂಡ್ರಪ್ಪು ಅಣ್ಣ, ಏನಮ್ಮ ನಾಳೆ ನಮ್ಮೂರ ಹಬ್ಬ ಅಲ್ವಾ, ಅದಕ್ಕೆ ದೋಣಿ ಪಂದ್ಯ ಆಯ್ತಂತೆ. ಈ ಸಲ ನೀನು ದೋಣಿ ಓಡಿಸಿ ತಣ್ಣೀರ್ ಕೊಡೋ ದೊಡ್ಡ ಬಹುಮಾನನ ಹುಡ್ಕೊಂಡ್ ಬಂದ್ಬಿಡಣ್ಣ. ಅಯ್ಯಾ, ಆದಷ್ಟು ಸುಲಭವಾಗಿ ತಕ್ಕೋದಲ್ಲ ಕಣ್ಲಕ್ಷ್ಮಿ. ಯಾಕಿಲ್ಲ, ನಮ್ಮಣ್ಣ ಏನು ಧೀರ ಅಲ್ವಾ? ಧೀರ ಆದ ಮಾತ್ರಕ್ಕೆ ಗೆದ್ಬಿಡ್ತಾನ. ನಮ್ ಸಾಹುಕಾರ ಮಗ ಸುಂದರಪ್ಪ ಅದನ್ನ 10 ವರ್ಷದಿಂದ ಒಂದೇ ಸಂಖ್ಯೆ ಗೆದ್ಕೊಂಡ್ ಬರ್ತಾವ್ರೆ. 11ನೇ ವರ್ಷ ನಮ್ಮಣ್ಣನೇ ಗೆಲ್ತಾನೆ. ಗೆಲ್ಲೋದು ಬಿಡೋದು ಎರಡನೇ ಮಾತು. ಅಲ್ಲ, ಇಷ್ಟಕ್ಕೂ ಆ ಬಹುಮಾನದಿಂದ ನಮ್ಗೇನಾಗ್ಬೇಕು? ಇದಕ್ಕೋಸ್ಕರ ದೊಡ್ಡವ್ರನ್ನ ಎದುರಾಕೊಳ್ಳೋದು ಬೆಂಕಿ ಜೊತೆಲಿ ಸರಸಾಡ್ದಂಗೆ ಗೊತ್ತಾ? ಬಡವ ನೀ ಮಡಗ್ದಂಗಿರು ಅಂದಂಗೆ ತಪ್ಪಿರೋದೇ ಒಳ್ಳೇದು ಕಣವ್ವ, ಒಳ್ಳೇದು. ಪಂದ್ಯ ಅಂದ್ಮೇಲೆ ದೊಡ್ಡವರು ದುಡ್ಡನವರು ಬಡವರು ಸಾಹುಕಾರ ಅನ್ನೋ ಭೇದನೇ ಇರಬಾರ್ದಪ್ಪಾಜಿ. ಈ ಸೀಮೆಗೆ ಸಾಹುಕಾರರು ನಮ್ಮ ದಣಿಯರು, ಅವ್ರನ್ನ ಧರ್ಮಾತ್ಮರು ಅಂತ ನಮ್ಮೂರ್ ಜನ ಎಲ್ಲ ಪೂಜೆ ಮಾಡ್ತಾರೆ. ಅಂತ ಅವ್ರ ಮಗ ಏನಾರ ಸೋತ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಯ್ತದೆ. ಬೇಡ ಮಗ, ಅಂತ ಕೆಲಸ ಮಾಡಿ ಅವ್ರ ಮನಸ್ಸು ನೋಯ್ತದ ಬೇಡ. ಈ ಪಂದ್ಯದಲ್ಲಿ ನಾನೇ ಗೆಲ್ತೀನಿ ಅನ್ನೋ ಭರವಸೆ ಆದ್ರೆ ಏನಿದೆ ಅಮ್ಮ ಹೇಳಿ. ಮಾ, ಒಂದ್ ವೇಳೆ ನಾನೇನಾದ್ರೂ ಗೆದ್ಬಿಟ್ರೆ ಊರೆಲ್ಲಾ ಜಂಬ ಕೊಚ್ಕೊಂಡ್ ತಿರುಗ್ಬಿಡ್ತಾಳೆ ನಮ್ ಲಕ್ಷ್ಮಿ ಅಲ್ಲ. ಅಪ್ಪಾಜಿ, ಇವಳಿಗೋಸ್ಕರ ಆದ್ರೂ ಒಪ್ಕೊಂಡ್ಬಿಡಿ. ಹೂವನ್ನಿ ಮಗ, ನೀನೇನಾರ ಈ ಪಂದ್ಯದ ಗೆದ್ರೆ ದಣಿಯರ್ಗೂ ನಮ್ಗೂ ಜಿದ್ದು ಬೆಳೀತದೆ. ನನ್ನ ಮಾತು ಕೇಳೋ ನಾಗಣ್ಣ. ನಾಗಣ್ಣನು ಇಲ್ಲ ಮುಗಣನು ಇಲ್ಲ, ಸುಮ್ಕೆ ಹೂ ಅಂತ ಒಪ್ಕೋ ಅಪ್ಪಾಜಿ. ಮನಸ್ ಒಪ್ಪದೆ ಇರೋದನ್ನ ನಾನ್ ಹೆಂಗ್ ಒಪ್ಪದೆ ಅನ್ಲಿ ಅಪ್ಪಾಜಿ? ಬದುಕೋದ್ ದೊಡ್ಡದಲ್ಲ, ಬದುಕೋ ರೀತಿ ದೊಡ್ಡದು. ಈ ಒಂದು ವಿಷಯದಲ್ಲಿ ಮಾತ್ರ ನನ್ ಗಡ್ಡ ಬರ್ಬೇಡಿ ದಯವಿಟ್ಟು. ನಂಗೆ ನುಂಗಲಾರದು ಸುತ್ತು ನಂಗಾಗಾಯ್ತಪ್ಪ. ಪುಣ್ಯಭೂಮಿಯ ನನ್ನ ಪ್ರೀತಿಯ ಬಂಧುಗಳೇ, ಈಗ ನಡೆಯಲಿರೋ ದೋಣಿ ಪಂದ್ಯ ನಮ್ಮ ಪುಣ್ಯಭೂಮಿಯ ಪರಂಪರೆಯ ಶೌರ್ಯದಾಟ. ಈ ಪಂದ್ಯದಲ್ಲಿ ಗೆಲ್ಲೋದು ಬಾಯಿ ಮಾತಲ್ಲ, ಇದಕ್ಕೆ ವೀರ್ಯ ಆಗಬೇಕು, ಕೆಚ್ಚೆದೆಯ ಗಂಡುಗಲಿಗಳೇ ಆಗಬೇಕು. ಆದರೆ ಒಂದು ಸಂಕಟ, ಪ್ರತಿ ವರ್ಷ ನಾನು ಕೊಡ್ತಾ ಇರೋ ಬಹುಮಾನ ನನ್ನ ಮಗ ಗೆಲ್ತಾ ಇದ್ದಾನೆ, ಅದು ನಮ್ಮನೆಗೆ ಬರ್ತಾ ಇದೆ. ಆದ್ರೆ ಈ ವರ್ಷ ಆದ್ರೂ ನಿಮ್ಮಲ್ಲಿ ಯಾರಾದ್ರೂ ಈ ಸ್ಪರ್ಧೆಯಲ್ಲಿ ಗೆದ್ದು ಈ ಬಹುಮಾನ ಪಡ್ಕೊಂಡ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನನ್ನ ಮಗನ್ನ ಸೋಲ್ಸುವಂತ ಗಂಡೆದೇ ಇರೋರು ಈ ಪುಣ್ಯಭೂಮಿಯಲ್ಲಿ ಯಾರಾದ್ರೂ ಇದಾರ? ದಣಿಯವರೇ, ನೀವು ಅನುಮತಿ ಕೊಟ್ರೆ ನಾನು ಈ ಪಂದ್ಯದಲ್ಲಿ ಭಾಗವಹಿಸ್ತೀನಿ. ಶೋಭಾ, ಯಾರಪ್ಪ ನೀನು? ನನ್ ಮಗ ದೇವರು, 8 ದಿನ ಪಟ್ಟಂತಾಗಿದ್ದ. ಆಶೀರ್ವಾದ ಮಾಡಿ. ಜಯ ನಿಂದೆ ಆಗ್ಲಪ್ಪ. ಅಪ್ಪಾಜಿ, ಹಾ
ಹೇಳಿ ಪಂದ್ಯ ಗೆಲ್ಕೊಡ್ದು. ಯಾರ ಹಾಗಂದವರು? ನಮ್ ಚಿಕ್ಕದಣಿ. ಪ್ರತಿ ವರ್ಷ ಹೀಗೆ ನಡೀತಿದ್ಯಾ? ಹಿಂದೇನು ಹಂಗೆ ನಡೀತಿತ್ತು, ಈಗಲೂ ಹಂಗೆ ನಡೀತೈತಿ, ಮುಂದೇನು ನಡಿಬೇಕು. ನಾವ್ರ ಬಿಸಾಕ್ತೀನಿ, ಸದ್ದಿಲ್ಲ ಸೋದ್ರು. ಇಲ್ದಿದ್ರೆ ನಮ್ ಸಮುದ್ರದ ಮೀನ್ಗೆ ಮನುಷ್ಯ ಮಾಂಸ ಅಂದ್ರೆ ಓ ಇಷ್ಟ. ಏ ಚಮಚ, ನಾನೇನ್ ಕೈ ಬಳೆ ತೊಟ್ಕೊಂಡಿಲ್ಲ. ಈಗ ದಿಮಾಕ್ ಮಾಡಿದ ಎಷ್ಟೋ ಜನ ನೀರಲ್ಲಿ ಮುಳುಗೋದ್ರು. ದೇತಿ ಮಾಡಕ್ಕೂ ಅವ್ರ ಮನೆಯವ್ರಿಗೆ ಒಂದ್ ಮೂಳೆನೂ ಸಿಕ್ಲಿಲ್ಲ. ಏಯ್, ಮರ್ಯಾದೆ ದಾರಿ ಬಿಡದೆ ಇದ್ರೆ ನಿಮ್ ಮನೆಯವ್ರಿಗೂ ಹಾಗೆ ಆಗುತ್ತೆ. ನೀನ್ ಹಂಗ್ ಮಾಡ್ಬಿಟ್ರೆ ಮೀಸೆ ಬೋಲ್ಸ್ಕೊಂಡ್ಬಿಡ್ತೀನೋ? ಆಯ್ತು, ಕತ್ತಿ ಸಿದ್ಧ ಮಾಡ್ಕೋ. ಸುರಿಯಲಿ ಮುತ್ತಮ್ಮಳೆ, ಹರಿಯಲಿ ನಗೆ ಹೊಳೆ, ಸುರಿಯಲಿ ಮುತ್ತಮ್ಮಳೆ, ನಮ್ಮ ತಾಯಿ ಕರುಣೆ ಹೂಮಳೆ. ಅಲೆ ಅಲೆಗಳು ನಗು ನಗುತ್ತಿದೆ, ಹೊಸದು ಹೊಸದು ಹರುಷ ಊರೆಲ್ಲ, ಕೈ ಬೆರೆಸಿ ಸುಖದೆ ಕುಣಿವ ನಾವೆಲ್ಲ. ನಕ್ಕಾಗ ಸುಖವು ಬಾಳಲಿ, ಅವಳ ಮಡಿಲ ಮೇಲೆಮ್ಮ ಬಾಳು ಸಾಗಲಿ. ಬೆಳಸಿರಿ ಗೆಳೆತನ, ಮರೆಯಿರಿ ಹಗೆತನ, ಬೆಳಸಿರಿ ಗೆಳೆತನ, ಮರೆಯಿರಿ ಹಗೆತನ, ಭೇದ ಬೇಡ ಎಂದು ನಮ್ಮಳಿ. ಅಲೆ ಅಲೆಗಳು ನಗು ನಗುತ್ತಿಗೆ, ಹೊಸದು ಹೊಸದು ಹರುಷ ಗುರಿಯ, ಕೈ ಬೆರೆಸಿ ಸುಖದೆ ಕುಣಿವ ನಾವೆಲ್ಲ.
ಇದನ್ನೆಲ್ಲ ಕಾಪಾಡೋ ದೈವ ಇಲ್ಲಿದೆ, ತಂದೆಯಂತೆ ನಮಗೆಲ್ಲ ಪ್ರೀತಿ ನೀಡಿದೆ. ಊರನ್ನೆಲ್ಲ ಕಾಪಾಡೋ ದೈವ ಇಲ್ಲಿದೆ, ತಂದೆಯಂತೆ ನಮಗೆಲ್ಲ ಪ್ರೀತಿ ನೀಡಿದೆ. ನಮ್ಮ ನೋವ ಮರೆಸೋ ಜೀವ, ನೂರು ಕಾಲ ಬಾಳಿ ಬದುಕಲಿ. ಹರಿಯಲಿ ನಗೆ ಹೊಳೆ, ಸುರಿಯಲಿ ಮುತ್ತಮ್ಮಳೆ, ಹರಿಯಲಿ ನಗೆ ಹೊಳೆ, ಸುರಿಯಲಿ ಮುತ್ತಮ್ಮಳೆ, ನಮ್ಮ ತಾಯಿ ಕರುಣೆ ಭೂಮಳೆ. ಅಲೆ ಅಲೆಗಳು ನಗು ನಗುತ್ತಿಗೆ ಹೊಸದು ಹೊಸದು ಹರುಷ ಗುರಿಯ, ಕೈ ಬೆರೆಸಿ ಸುಖದ ಗುರಿಯ ನಾವೆಲ್ಲ. ಏನಿದು ಹುತ್ತ? ಇವೆಲ್ಲ ವಿಷ ಸರ್ಪಗಳು. ಗೊತ್ತಾಗ್ಲಿ ಪೆತ್ತ, ಮುಂದೆ ಬರೋ ಗಂಡಾಂತಗಳನ್ನು ಎದುರಿಸೋಕೆ ಸಿದ್ಧತೆ ಕಣು. ಯಾವ ಗಂಡಾಂತ ಕಾಡ? ಇಂದಲ್ಲ ನಾಳೆ ನನ್ನ ತಾಯಾತಿ ಧರ್ಮರಾಜನ ಕೊಂದು ಆ ಗೌರವದ ಗದ್ದಿಗೆ ನಾನೇರಿ ಧರ್ಮಾತ್ಮ ಆಗ್ಬೇಕು ಅಂತ ಇದ್ದೀನಿ. ನಿಮ್ಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು? ಇದು ಕೆಟ್ಟ ಬುದ್ಧಿ ಅಲ್ಲ ಕಾಡ, ಕೀರ್ತಿ ಶಿಖರದ ಆಸೆ, ಅಧಿಕಾರದ ದಾಹ, ನನಗಾಗಿರೋ ಅನ್ಯಾಯಕ್ಕೆ ಸೇಡು. ನನ್ನ ಕಣ್ಣೆದುರಿಗೆ ಅವನು ಮಹಾರಾಜನಾಗಿ ಮೆರೆಯುತ್ತಿರುವುದು ನನ್ನ ಕರುಳಿಗೆ ಬೆಂಕಿ ಇಟ್ಟಾಗಿದೆ. ಅವನ ನಿರ್ನಾಮಕ್ಕೆ ಸಿದ್ಧತೆ. ದಣಿ ಅಂದ್ರೆ ನಮ್ ಜನ ಜೀವನೇ ಬಿಡ್ತಾರೆ. ಅವ್ರು ಸಾಯಿಸೋದು ಅಂದ್ರೆ ನೀವ್ ಅವರಾಗೋದು ಅಂದ್ರೆ ನಿಮ್ ಲೆಕ್ಕಾಚಾರನೆ ಸರಿಯಾಗಿ ಕಾಣ್ತಿಲ್ಲ ಬುದ್ಧಿ. ಕಾಡ, ಬುದ್ಧಿ ಒಂದಿದ್ರೆ ಎಲ್ಲಾನು ಸಾಧ್ಯ. ಅದು ಇವರೆಲ್ಲ ಹಗಲೊತ್ತಲ್ಲಿ ಹೊರಗಡೆ ಮಾಮೂಲಿ ಜನರಾಗಿದ್ಕೊಂಡು ರಾತ್ರಿ ನಿಲ್ತೇನೆ. ಪ್ರತಿಯೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಪ್ರವೀಣರಾಗಿದ್ದಾರೆ. ಈಗ ಸುಂದರ ಕುಡುಕ ಆಗಿ ಕಮಲಿ ಕೈಗೊಂಬೆ ಆಗಿದ್ದಾನೆ. ನಾಗನ್ನಿಟ್ಕೊಂಡೇ ನನ್ನ ಗುರಿ ಸಾಧಿಸ್ತೀನಿ. ಒಂದು ವೇಳೆ ನನ್ನ ಯೋಜನೆ ಏನಾದರೂ ತಲೆಕೆಳಕಾದ್ರೆ ಈ ಪುಣ್ಯ ಭೂಮಿಲಿ ರಕ್ತದ ಕೋಡಿನೇ ಹೊರಿಸ್ತೀನಿ. ಈ ವೇಳದಲ್ಲ ನಡೀತೀಕ? ನೀನೊಬ್ಬ ನನ್ನ ಕಡೆ ಆದ್ರೆ ನಡೆದೇ ತೀರುತ್ತೆ. ಆಗ ಈ ರಾಜ್ಯಕ್ಕೆ ನಾನೇ ರಾಜ, ನೀನೇ ಮಂತ್ರಿ. ತಳ್ಳು ತಳ್ಳು ಇನ್ನು ತಳ್ಳು ತಳ್ಳ್ರೆ ತಳ್ಳು ತಳ್ಳು ಇನ್ನು ತಳ್ಳು. ಏನೇ ನೋಡ್ತಾ ಇದ್ಯಾ ತಳ್ಳೇ? ಕೀಲ ನೀನೇನೆ ಸಣ್ಣ ನೋಡ್ತಾ ಬೇರೆ ತಳ್ಳೆ ಕಾಣಿಸ್ತಾ ಇದೆ ತಾಯಿ, ನಾನು ಇವ್ರನ್ನ ಕೇಳಿದ್ದು. ಅಲ್ಲ, ಹೆಣ್ಮಕ್ಳು ಮಾಡೋ ಕೆಲ್ಸನ ಇದು. ಎಲ್ರು ಈ ಕಡೆ ಬನ್ನಿ. ನೀವೊಬ್ರೆ ತಳ್ತೀರಾ? ಪ್ರಯತ್ನ ಮಾಡ್ತೀನಿ. ನಿಮ್ ಕೈಯಲ್ಲಿ ಆಗಲ್ಲ ರೀ. ಯಾಕಾಗಲ್ಲ? ರೋಡಿ ಪಂದ್ಯ ನೋಡಿಲ್ಲ ನೀನು? ಅವ್ರ ಕೈಯಲ್ಲಿ ಆಗಲ್ವೇ? ನೂರು ರೂಪಾಯಿ ಬೆಟ್. ನೂರೇನು, ಐನೂರಕ್ಕೂ ಸೈ. ಐನೂರು ಯಾಕೆ? ಸಾವಿರ ರೂಪಾಯಿ ಬೆಟ್ ಅವ್ರ ಕೈಯಲ್ಲಿ ಆಗಲ್ಲ. ಸಾವಿರ ರೂಪಾಯಿಗೂ ಸೈ ಕಣಿ. ಸಾವಿರ ರೂಪಾಯಿ ಕೊಡ್ತೀಯಾ ಸೈ? ಓಕೆ ಓಕೆ ಓಕೆ. ನೋಡಿ ನೋಡಿ, ಅನ್ಯಾಯ ಸಾವಿರ ರೂಪಾಯಿ ಕಳ್ಕೊತೀರಾ ನೀವು? ನಾನು ಇದುವರೆಗೂ ಯಾವುದ್ರಲ್ಲೂ ಸೋತಿಲ್ಲ. ಒಂದ್ ವೇಳೆ ಇದ್ರಲ್ಲಿ ಸೋತ್ರೆ? ನೀವು ಕೈಲಾದ್ದವ್ರು ಅಂತ ನಿರ್ಧಾರ ಆಗುತ್ತೆ. ನಾಗ, ನಿನ್ ಶಕ್ತಿಗೊಂದು ಸವಾಲ್ ಕಣು. ನೋಕ್ ಶಿವ, ಇವ್ರೊಳ್ಳೆ ಹರ್ಕ್ಯುಲಸ್ ಕಣೆ. ಹರ್ಕ್ಯುಲಸ್ ಅಲ್ವೇ,
ಆದಿ ಮಾನವ ಎದುಮೆ ಸಾವಿರ ರೂಪಾಯಿ ದಿವ್ಯ ಈಗ ನನ್ನ ಹತ್ರ ದುಡ್ಡಿಲ್ಲ ಕಣೆ ನೀನೇ ಸಾಲ ಕೊಟ್ಟಿರೆ ಒಳ್ಳೆ ತಗಡಗಾಗಿ ಸಿಕ್ತು ನಿಮ್ಗೆ ಬೆಳೆ ಬೆಳೆಗೆ ಯಾವ ಕಡೆ ಹೋಗ್ತಾ ಇದ್ದೀರಾ ನಿಮ್ ತಂದೆ ನೋಡೋಣ ಅಂತ ನಾನು ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಕೂತ್ಕೊಂಡು ಹೋಗಣ ನಿಮ್ ಜೊತೆಗ ಬೇಡಿ ನೀವು ಹೋಗಿ ನಾನು ಆಮೇಲೆ ಬರ್ತೀನಿ ಎಲ್ಲಿಗೆ ಹೋಗಿದ್ದೆ ಶಾಪಿಂಗ್ ಹೋಗಿದ್ದೆ ಪತಿ ಬಾ ಕೂತ್ಕೋ ನೀವೇನು ಹೊರಡಿ ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ ನಾನು ಬರ್ತೀನಿ ನ್ಯಾಯ ತೀರ್ಮಾನ ಮಾಡ್ಬಿಡ್ತೀನಿ ಆಯ್ತು ದಣಿ ಆಯ್ತು ದಿವ್ಯಾ ಏನೇನು ತಗೊಂಡಿಮ್ಮ ಸೀರೆ ತಗೊಂಡೆ ಬಳೆ ತಗೊಂಡೆ ಆಮೇಲೆ ನಮಸ್ಕಾರ ದಣಿ ಅವ್ರೆ ಓ ನಾಗ ಪಾಪ ದಿವ್ಯಾ ಇವನು ನಮ್ಮ ಸಂಜೀವಯ್ಯನ ಮಗ ಅದೇ ಪಂದ್ಯದಲ್ಲಿ ಪಂದ್ಯದಲ್ಲಿ ನಮಸ್ತೆ ಪಂದ್ಯದಲ್ಲಿ ನಮಸ್ಕಾರ ಕೂತ್ಕೊಳ್ಳಿ ದಣಿಯವ್ರನ್ನ ನೋಡ್ಕೊಂಬಾ ಅಂತ ಹೇಳಿದ್ರು ನಮ್ಮ ಅಪ್ಪಾಜಿ ಅದಕ್ಕೆ ನಿನಗೊಂದು ಕೆಲಸ ಕೊಡಿ ಅಂತ ನಿಮ್ಮ ಅಪ್ಪ ಹೇಳ್ತಿದ್ರು ಏನ್ ಕೆಲಸ ಮಾಡ್ತೀಯ ದಣಿಯವ್ರ ಸೇವೆ ಯಾವ್ದಾದ್ರೂ ಸರಿ ದಿವ್ಯಾ ಫಿಶಿಂಗ್ ಕಾರ್ಪೊರೇಷನ್ ನ ಮೀನ್ ಹಿಡಿಯೋ ಲಾಂಚ್ಗಳಿಗೆ ನಿನ್ನ ಸೂಪರ್ವೈಸರ್ ಆಗಿ ನೇಮಿಸಿದ್ವಿ ಆಯ್ತು ದಣಿ ನೀನು ಫಿಶಿಂಗ್ ಲಾಂಚ್ಗಳು ತಗೊಂಡು ಮೀನ್ ಹಿಡಿಯೋ ನಿನ್ನ ಕುಲ ಕಸಬನ್ನ ಮುಂದುವರ್ಸ್ಕೋ ದಣಿ ನಿಮ್ಮ ಪ್ರೀತಿಗೆ ನಾನು ಋಣಿ ಆಶೀರ್ವಾದ ಮಾಡಿ ಬರ್ತೀನಿ ದಣಿ ಬರ್ತೀನಿ ಹೋಗ್ಬೇಕು ಯಾಕೆ ಹೋಗ್ಬೇಕು ಅಂತ ಹೇಳದೆ ಹೋದ್ರೆ ನಾನು ಇನ್ ಮುಂದಕ್ಕೆ ಹೋಗಲ್ಲ ಅದ್ಸರಿ ಯಾಕೆ ಇಷ್ಟು ದೂರ ಕರ್ಕೊಂಬಂದ್ರಿ ಸುಮ್ನೆ ಸುಮ್ನೆ ಬಂದ್ರೆ ಕೆಲಸವಿಲ್ಲದ ದಾಸಯ್ಯ ಅದೇನೋ ತಟ್ಟದಂತೆ ಹಾಗಾಗತ್ತೆ ಸಂಜೆ ಹೊತ್ತಾದ್ರೆ ಅಲೆಗಳು ಜಾಸ್ತಿ ಆಗತ್ತೆ ಆದ್ರೆ ಲಾಂಚ್ ಪಲ್ಟಿ ಹೊಡೆಯುತ್ತೆ ಹೊಡೆದ್ರೆ ನಾವಿಬ್ರು ಗೋತಾ ಹೊಡಿತೀವಿ ಸಮುದ್ರಕ್ಕೆ ಬಿದ್ರೆ ಯಾರಾದ್ರೂ ಬದುಕ್ತಾರಾ ಒಂದ್ ವೇಳೆ ಸತ್ರು ನಿಮ್ ಜೊತೆಲ್ ತಾನೆ ದಿವ್ಯಾರಿ ತಮಾಷೆಗೆ ಆತರ ಮಾತಾಡಬೇಡಿ ನೀವಿನ್ನು ಬಾಳಿ ಬದುಕ್ಬೇಕಾದವರು ಹಾಗಾದ್ರೆ ನಾನ್ ಸಾಯೋದ್ ಬೇಡ್ವಾ ಚಾಚಾ ನೀವು 100 ವರ್ಷ ಬದುಕ್ಬೇಕು ನಗ್ನತ್ತಾ ಇರ್ಬೇಕು ಅದೇನ್ ನನ್ ಬಗ್ಗೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಯಾಕಂದ್ರೆ ನೀವು ನನ್ನ ದಣಿ ಮಗಳಲ್ವಾ ಅಷ್ಟೇನಾ ಅಷ್ಟೇ ಒಟ್ನಲ್ಲಿ ನನ್ ಕಂಡ್ರೆ ನಿಮ್ಗೆ ಇಷ್ಟ ಅನ್ನಿ ಬರೀ ಇಷ್ಟನಾ ನಿಮ್ಮನ್ ಕಂಡ್ರೆ ನನಗೆ ಪ್ರಾಣ ಹಾಗಾದ್ರೆ ನೀವು ನಿಜವಾಗ್ಲೂ ನನ್ನ ಪ್ರೀತಿಸ್ತೀರಾ ಪ್ರೀತಿ ಅಂದ್ರೆ ಒಂದು ಗಂಡು ಹೆಣ್ಣು ಹೃದಯ ಪೂರ್ವಕವಾಗಿ ಸೇರಿದ ಮೇಲೆ ಅದು ಪ್ರೀತಿ ಅಂತಾರೆ ಅಯ್ಯಯ್ಯೋ ಎಲ್ಲಾದ್ರೂ ಉಂಟೆ ನಾನ್ ನಿಮ್ಮನ್ನ ಆ ದೃಷ್ಟಿಯಲ್ಲಿ ಪ್ರೀತಿಸಿಲ್ಲ ಅದು ಬೇರೆ ತರ ಗೌರವದ ಪ್ರೀತಿ ಧಣಿ ಮಗಳು ನಮ್ಮ ಮರ್ಯಾದೆ ಪ್ರೀತಿ ಅಂತ ಪ್ರೀತಿ ಏನು ಅಂತಾನೆ ನನಗೆ ಗೊತ್ತಿಲ್ಲ ಜೀವನದಲ್ಲಿ ಮೊದಲನೇ ಸಾರಿ ನನ್ನ ಮನಸ್ಸು ಇಷ್ಟಪಡ್ತು ಪ್ರೀತಿಸ್ತು ಆ ವ್ಯಕ್ತಿ ನೀವೇ ಪ್ರೀತಿ ಮದುವೆ ಇವೆಲ್ಲ ನೀವು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ದೊಡ್ಡವರು ಒಪ್ಕೋಬೇಕು ಸಮಾಜದ ಅನುಮತಿ ಬೇಕು ಇವೆರಡಕ್ಕೂ ಮುಂಚೆ ಘನತೆ ಗೌರವ ನೋಡ್ಕೋಬೇಕು ಅದರಲ್ಲೂ ನನ್ನಂತವನ್ನ ಇಷ್ಟಪಟ್ರೆ ಇದ್ರ ಯಾವ ಒಪ್ಪಿಗೆನೂ ನಿಮ್ಗೆ ಸಿಗಲ್ಲ ನೋಡಿ ಆತರ ಪಟ್ಟು ಯಾವ ನಿರ್ಧಾರಕ್ಕೂ ಬರಬೇಡಿ ಆಮೇಲೆ ಕಷ್ಟಕ್ಕೆ ತೊತ್ತಾಗ್ತೀರಾ ಕಣ್ಣೀರ್ ಇಡ್ತೀರಾ ಅದೆಲ್ಲ ತೀರ್ಮಾನ ಮಾಡಿಕೊಂಡೆ ನಾನು ಈ ತೀರ್ಮಾನಕ್ಕೆ ಬಂದಿರೋದು ನೋಡಿ
ನನಗೀಗ ಬೇಕಾಗಿರೋದು ನಿಮ್ಮ ನಿರ್ಧಾರ. ಅದರಲ್ಲಿ ನನ್ನ ಭವಿಷ್ಯ ಅಡಗಿದೆ, ನನ್ನ ಬಾಳ್ ನಿಂತಿದೆ. ನೀವೇನೇ ಹೇಳಿದ್ರು ಅದಕ್ಕೆ ನಾನು ಒಪ್ಪಿಗೆ ಇಲ್ಲ. ಬನ್ನಿ ಹೋಗೋಣ. ಇದೇ ನಿಮ್ಮ ಕೊನೆ ನಿರ್ಧಾರನ? ಏನಿದ್ರಿ ಹುಡುಗಾಟ? ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು. ತಪ್ಪು ನೆಪ್ಪು, ನನ್ನ ಆಸೆ ಈಡೇತಿದ ಮೇಲೆ ನಾನು ಬದುಕಿರೋದ್ರಲ್ಲೇ ಅರ್ಥವಿಲ್ಲ. ನಾನು ನಿನ್ನ ಇಷ್ಟಪಡಲ್ಲ ಅಂತ ಹೇಳೋದಕ್ಕೆ ನಿಮಗೆ ಬಾಯಿ ಬರ್ಬೋದು, ನನ್ನ ಪ್ರೀತಿಸಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಹಕ್ಕಿರ್ಬೋದು, ಆದ್ರೆ ನಾನು ಸಾಯೋದನ್ನ ತಡೆಯೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇವತ್ತು ನನ್ನ ಉಳಿಸ್ಬೋದು, ದಿನಾನು ಉಳಿಸ್ತೀರಾ? ನನ್ನ ಜೀವನದಲ್ಲಿ ಯಾವುದ್ರಲ್ಲೂ ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ನಾನು ಸೋತಿರ್ ಸಾ ಬದುಕೋದು ಇಲ್ಲ. ಇಲ್ಲ ಇಲ್ಲ, ನನಗೆ ಬಿಟ್ಟು ನನಗೋಸ್ಕರ ನೀವು ಜೀವ ಕಲ್ಕೋತೀನಿ ಅಂದಮೇಲೆ ನಾನು ನಿಮ್ಮನ್ನು ಸಾಯಿ ಕೊಡೋದಿಲ್ಲ. ನಿಮ್ಮ ಇಷ್ಟದಂತೆ ಆಗಲಿ. ಎದೆಗು ಎದೆಗು ಮಾತು ಅದು ನೂರು ಮಿಂಚು ತಂತು, ಎದೆಗು ಎದೆಗು ಮಾತು ಅದು ನೂರು ಮಿಂಚು ತಂತು. ಸಂಗಾತಿ ಬೇಡ ವಯಸ್ಸು ನನ್ನ ಸಾಗಿ ಬಂತು ಕನಸು. ನನ್ನ ನಿನ್ನ ಮನಸ್ಸಿನಲ್ಲಿ ಏನೋ ಆಸೆ ಮೂಡಿ ಬಂದಿದೆ, ಹೊಸ ಲಚ್ಚೆ ಏಕೋ ತಡಿ ಎಂದಿದೆ. ನನ್ನ ನಿನ್ನ ಮನಸ್ಸಿನಲ್ಲಿ ಏನೋ ಆಸೆ ಮೂಡಿ ಬಂದಿದೆ, ಹೊಸ ಲಚ್ಚೆ ಏಕೋ ತಡಿ ಎಂದಿದೆ. ತಿಳಿಯದ ಆವೇಗ ಬಳಿಯಲಿ ಬಾಬೇಗ, ತಿಳಿಯದ ಆವೇಗ ಬಳಿಯಲಿ ಬಾಬೇಗ. ಎದೆಗು ಎದೆಗು ಮಾತು ಅದು ನೂರು ಮಿಂಚು ತಂತು. ಸಂಗಾತಿ ಬೇಡ ವಯಸ್ಸು ನನಸಾಗಿ ಬಂತು ಕನಸು. ಅಯ್ಯೋ ಅಯ್ಯೋ ತಾಳಲಾರೆ ಹರೆಯ ಎಂದಿದೆ, ಕೊಡು ನಿನ್ನ ಕೈಯ ಆಸರೆಯ ಎಂದು ಬೇಡಿದೆ. ಬಿಡು ಅಯ್ಯೋ ಅಮ್ಮ ನಾ ಜೋಕಿನ ಹುಡುಗಿ ಬೇಡುವೆ, ಇದು ಸಣ್ಣ ಸೊಂಟ ಕೇಳ ಕಂಟ ಹಿಡಿಯಬಲ್ಲದೆ. ಮೈ ತೂಕ ಏಳೆ ಏಳು ಮಲ್ಲಿಗೆ, ಯಾರಾರ ಕೇಳಾದು ಹೇಳು ಮೆಲ್ಲಗೆ. ಕೇಳಲು ಏನಂತೆ ಅಂಜಿಕೆ ಇಲ್ಲಂತೆ, ಕೇಳಲು ಏನಂತೆ ಅಂಜಿಕೆ ಇಲ್ಲಂತೆ. ಎದೆಗು ಎದೆಗು ಮಾತು ಅದು ನೂರು ಮಿಂಚು ತಂತು, ಸಂಗಾತಿ ಬೇಡ ವಯಸ್ಸು ನನಸಾಗಿ ಬಂತು ಕನಸು.
ಅದನ್ನು ನನಗೆ ತಿಳಿಸಿದೆ ಈ ಹೆಣ್ಣು ನನ್ನ ತೋಳ ಒಳಗೆ ಸೆರೆಯು ಎಂದಿದೆ ಎಂದೆಂದು ಕೈ ಹಿಡಿದು ನಿನ್ನ ನಡೆಸುವೆ ಮರಿಬೇಡ ಮಾತನ್ನ ಮರೆಯಲು ಗೋಚಿನ್ನ ಮರಿಬೇಡ ಮಾತನ್ನ ಮರೆಯಲು ಗೋಚಿನ್ನ ಎದೆಗೂ ಎದೆಗೂ ಮಾತು ಅದು ನೂರು ಮಿಂಚು ತಂತು ಸಂಗಾತಿ ಬೇಡ ವಯಸ್ಸು ಮನಸ್ಸಾಗಿ ಬಂತು ಕನಸು ಅರೆ ನನ್ನ ನಿನ್ನ ಮನಸ್ಸಿನಲ್ಲಿ ಏನು ಆಸೆ ಮೂಡಿ ಬಂದಿದೆ ಹೊಸ ಲಜ್ಜೆ ಏಕು ತಡಿ ಎಂದಿದೆ ತಿಳಿಯದ ಆವೇಗ ಬಳಿಯಲ್ಲಿ ಬಾಬೇಗ ತಿಳಿಯದ ಆವೇಗ ಬಳಿಯಲ್ಲಿ ಬಾಬೇಗ ಲಾಲ 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 ಇದಲ್ಲ ಉತ್ತರ ಇವರು ನೋಡಿದಾಗ ನೀನು ದಿವ್ಯಾನ ಒಪ್ಕೊಂಡಿದ್ದೆ ನಿಜನ ಹೌದು ಇವರು ಕೇಳೋದಕ್ಕೆ ಬಂದಾಗ ಇವ್ರ ಮೇಲೆ ನೀನು ಕೈ ಮಾಡಿದ್ದು ನಿಜ ತಾನೆ ಹೌದು ಧಣಿ ಮಗಳ ಮೈ ಮುಟ್ಟಿ ಮಗನ ಮೇಲೆ ಕೈ ಮಾಡಿದ ಅಪರಾಧಕ್ಕೆ ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕು ಈ ಪುಣ್ಯ ಭೂಮಿಲಿ ಒಂದು ವೇಳೆ ನನ್ನ ಮಗ ತಪ್ಪು ಮಾಡಿದ್ರು ಸರಿನೇ ಅಷ್ಟೇ ಯಾಕೆ ನಾನೇ ತಪ್ಪು ಮಾಡಿದ್ದು ಶಿಕ್ಷೆಯನ್ನು ಅನುಭವಿಸಲೇಬೇಕು ಕಳ ಇವನ್ನ ನಾನು ಸಾಕು ಅನ್ನೋವರೆಗೂ ಹೊಡಿ ನನ್ನ ಮಗಳಾಗಿ ನನ್ನ ಅಪ್ಪಣೆ ಧಿಕ್ಕರಿಸ್ತೀಯ ನೀವು ಹೇಳೋದೇ ನ್ಯಾಯ ನಿಮ್ ತೀರ್ಪೇ ಸತ್ಯ ಅಂತ ಈ ಪುಣ್ಯ ಭೂಮಿನೇ ನಿಮ್ಮನ್ನ ಧರ್ಮಾತ್ಮ ಅಂತ ಕರಿತಾ ಇದೆ ಅದಕ್ಕೆ ಇವತ್ತು ಮಸಿ ಬಳ್ಕೊಂಡ್ಬಿಟ್ರಿ ಅಪ್ಪಾಜಿ ದಿವ್ಯ ನ್ಯಾಯ ಅನ್ಯಾಯದ ವಿಮರ್ಶೆ ಮಾಡಿದೆ ಇವರು ಮಾತನ್ನೇ ಸರಿ ಅಂತ ತಿಳ್ಕೊಂಡು ತುಡುಕಿ ಧರ್ಮ ದ್ರೋಹ ಮಾಡ್ಕೊಂಡ್ರಿ ಅಪ್ಪಾಜಿ ನಾನ್ ನಿಮ್ಮ ಮಗಳು ಅನ್ನೋದನ್ನ ಮರೆತು ಆತ್ಮಸಾಕ್ಷಿಗೆ ವಂಚನೆ ಮಾಡಿದೆ ಹೇಳಿ ನಾನಿವನ್ನ ಪ್ರೀತಿಸ್ದೆ ಬೇಡ ಅಂದ್ರು ಕಾಡ್ದೆ ಬೇಡ್ದೆ
ಅದಕ್ಕೂ ಇವ್ರ ಮನಸ್ಸು ಕರಗಲಿಲ್ಲ. ಆತ್ಮಹತ್ಯೆ ಮಾಡ್ಕೊಳಕ್ ಹೋದೆ. ಜೀವದ ಹಂಗ ತೊರೆದು ನೀರಿನಲ್ಲಿದ್ದ ನನ್ನನ್ನು ಉಳಿಸಿದ್ರು, ನನ್ನ ಬಲವಂತಕ್ಕೆ ಒಪ್ಕೊಂಡ್ರು. ಅಪ್ಪಾಜಿ, ನನ್ನ ಜೀವನ ಸಂಗಾತಿನ ಆರಿಸ್ಕೊಳ್ಳೋ ಅರ್ಹತೆ ನನಗೂ ಇದೆ. ಒಬ್ಬನ್ನ ಪ್ರೀತಿಸೋಕು ನನಗೂ ಸ್ವಾತಂತ್ರ್ಯ ಇದೆ. ನಾನೇನು ಪುಟ್ಟ ಮಗು ಅಲ್ಲ. ಈಗ ಹೇಳಿ, ನಿಜವಾದ ಅಪರಾಧಿ ಯಾರು? ನಾನು ಇನ್ನು ಉಳಿದಿರೋ ಶಿಕ್ಷೆನ ನನಗೆ ಕೊಡಿ. ಬಡವರಾದ ಮಾತ್ರಕ್ಕೆ ನಿರ್ಲಕ್ಷ್ಯವಾಗಿ ಕಾಣೋದು ನಿಮ್ಮಂಥ ದೊಡ್ಡ ವ್ಯಕ್ತಿಗೆ ಶೋಭಿಸಲ್ಲ. ನಿಮಗೂ ಅಂತರಾತ್ಮ ಅನ್ನೋದು ಇರೋದಾದ್ರೆ ಇವ್ರ ಹತ್ರ ಕ್ಷಮೆ ಕೇಳಿ, ಇಲ್ಲ ನಿಮ್ಮ ಆತ್ಮಕ್ಕೆ ಬೆಂಕಿ ಇತ್ತು ಸುಟ್ಟಾಕಿ. ಕಾಣ, ಕೊಡೋದನ್ನ. ನಾಗ, ನೀನು ಎಷ್ಟು ಏಟ್ಗಳನ್ನು ತಿಂದಿಯೋ ಅದ್ರ ಎರಡರಷ್ಟು ಏಟ್ಗಳನ್ನ ನನಗೊಡಿ. ತಗೋ, ನಿಮ್ಮ ದೃಷ್ಟಿಯಲ್ಲಿ ನಾನು ಅಪರಾಧಿ. ದೇವರ ದೃಷ್ಟಿಯಲ್ಲಿ ಈಗ ನಾನು ಅಪರಾಧಿ. ನನ್ನ ಮಾತಿಗೆ ತಪ್ಪಿದ್ರೆ ನನ್ನ ಮೇಲೆ ಆಣೆ. ಕಂಡ ನ್ಯಾಯ ಕಿರಿಜೀವ ಮನಕ್ಕೆ ಗಾಯ. ಈ ಲೋಕ ಕಾಣದಿಂಥ ಅಪರೂಪ ದಿವ್ಯ ಬಂಧ. ಅಪರೂಪ ದಿವ್ಯ ಬಂಧ. ಸ್ನೇಹವೋ ಮಮತೆಯೋ ಪ್ರೀತಿಯ ಕಾವ್ಯವೋ ಹಿಂದೆ ಓದಿಲ್ಲ, ಕಿವಿಯಲ್ಲೂ ಕೇಳಿಲ್ಲ. ಈ ಜೀವ ಜೀವ ಕಂಡ ಏಳೇಳು ಜನ್ಮ ಬಂಧ. ಈ ಲೋಕ ಕಾಣದಿಂಥ ಅಪರೂಪ ದಿವ್ಯ ಬಂಧ. ಹಣವಂತ ಬಡವನೆಂಬ ಹಾಬೇಲಿ ದಾಟಿದಾಗ, ಮನಸ್ಸೆರಡು ಸೇರಿದಾಗ, ಮಾನವತೆ ಮೀಟಿದಾಗ, ಈ ಹೃದಯ ತುಂಬಿದ
ಹೊಮ್ಮಿದಾಗ ಸಂತೋಷ ಹೊಮ್ಮಿದಾಗ ಬದುಕೊಂದು ಭವ್ಯರಾಗ ಈ ಲೋಕ ಕಾಣದಿಂಥ ಅಪರೂಪ ದಿವ್ಯ ಬಂಧ ದಿವ್ಯಾ ಏನಮ್ಮ ಯೋಚನೆ ಮಾಡ್ತಾ ಇದೀಯಾ ಸಮುದ್ರ ನೋಡ್ತಿದ್ದೆ ಬಿರುಗಾಳಿ ಬಂದಾಗ ಬೆಟ್ಟದಂತ ಅಲೆಗಳು ಎದ್ರು ಈಗ ನೋಡಿ ಎಷ್ಟು ನಿರ್ಮಲವಾಗಿದೆ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇಮ್ಮ ಮಾನವೀಯತೆಯನ್ನು ಮರೆತಾಗ ಮೃಗಗಳಾಗ್ತಾರೆ ತಾವು ಮಾಡಿದ ತಪ್ಪಿನ ಅರಿವಾದಾಗ ಸಾಗರದಂತೆ ನಿರ್ಮಲವಾಗ್ತಾರೆ ದಿವ್ಯಾ ನಿನಗೆ ಮದುವೆ ಮಾಡಬೇಕು ಅಂತ ಇದ್ದೆ ಗಂಡ್ಯಾರು ಅಂತ ಕೇಳಲ್ವಾ ನಿಮ್ಮ ವ್ಯಕ್ತಿತ್ವನ ಅರ್ಥ ಮಾಡಿಕೊಂಡು ಕೂಡ ಹಾಕೆಲ್ಲಿ ಅಪ್ಪಾಜಿ ನಿಮ್ಮ ನಿರ್ಧಾರನೇ ನನ್ನ ಒಕ್ಕೆ ಕೂಡ ದಿವ್ಯಾ ದೇವರು ನಿನಗೆ ವಯಸ್ಸಿಗೆ ಮೀರಿದ ಬುದ್ಧಿ ಕೊಟ್ಟಿದ್ದಾನೆ ನಿನ್ನ ಮದುವೆ ನಾಗನ ಜೊತೆ ಅಪ್ಪಾಜಿ ಇವತ್ತೇ ಅವನು ಕರೆಸಿ ಮಾತಾಡ್ತೀನಿ ಈಗಲಾದ್ರೂ ನಿನಗೆ ಸಂತೋಷನಾ ನೀನು ನಾಗನ್ನ ಮದುವೆ ಮಾಡಿಕೊಂಡ್ರೆ ಸುಖವಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ ಮಾ ಅಪ್ಪಾಜಿ ನಿಮ್ಮಿಷ್ಟ ಅಪ್ಪಾಜಿ ಕೃಷ್ಣ ಧಣಿಯವರಲ್ಲಿ ಹೋಗಿದ್ದಾರೆ ನೋಡ್ಬೋದಾ ನೋಡ್ಬೋದು ನನ್ಗೇನು ಗೊತ್ತಿಲ್ಲ ದಣಿ ಕೊಲೆ ನಾನು ಮಾಡ್ಲಿಲ್ಲ ದಣಿ ಕಣ್ಣಾರೆ ಕಂಡಿದ್ದೀರ ಇಲ್ಲ ಅಂತೀಯ ಖಂಡಿತ ಇಲ್ಲ ದಣಿ ಇಲ್ಲ ದಣಿ ಬರೋಣ ಬರೋಣ ನಮ್ ನಾರಾಯಣ ದಣೇನ ಕೊಲೆ ಮಾಡ್ಬಿಟ್ಟವಣ ನಡೆಯೋಣ ನಡೆಯೋಣ ಬೇಗ ಬರೋಣ ಯಾಕೆಲ್ಲ ಹೊಡ್ತಾ ಇದ್ದೀರಾ ನಾಗ ಧರ್ಮಾತ್ಮ ಕೊಂದ್ಬಿಟ್ಟಂತೆ ಅಪ್ಪಾಜಿ ಅಮ್ಮ ಅಪ್ಪಾಜಿ ಅಪ್ಪಾಜಿ ನಮ್ ನಾಗಣ್ಣ ದಣ್ಣೀರ್ ಕೊಂದ್ಬಿಟ್ಟೆ ಏನವ ನೀನ್ ಹೇಳ್ತಿರೋದು ನಿಜ ಹೇಳ್ತಿದ್ದೀನಿ ಅಪ್ಪಾಜಿ ಊರ್ ಜನ ಎಲ್ಲ ತಣ್ಣೀರ್ ಹೆಣ ನೋಡಕ್ ಹೋಗ್ತಾ ಇದ್ದೀನಿ ಒಂದ್ ಅಪರಾಧಕ್ಕೆ ನಾಗನ್ನ ಜೊತೆಗೆ ಒಂದ್ ಸಂಸಾರನ ಊರಿಂದ ಬಹಿಷ್ಕಾರ ಹಾಕಿದ್ದೀವಿ ಅಂತ ಊರ್ನಲ್ಲೆಲ್ಲ ಡಂಗೂರ ಸಾರು ಕೇ
ಹೇಳ್ರಪ್ಪು ಕೇಳಿ, ದೇವ್ರಂತ ನಮ್ ದಣಿನ ಈ ನಾಗ ಕೊಂದ ಅಪರಾಧಕ್ಕಾಗಿ ಈ ನಾಗ ಮತ್ತೊಂದು ಸಂಸಾರನ ಇಡೀ ಊರಿಂದ ಬಹಿಷ್ಕಾರ ಹಾಕಲಾಗಿದೆ. ಆದ್ರಿಂದ ಕುಡಿಯೋಕ್ ನೀರಾಗ್ಲಿ, ಅನ್ನ ಆಗ್ಲಿ, ಇರೋಕ್ ಸ್ವಲ್ಪ ಜಾಗ ಆಗ್ಲಿ, ಯಾರು ಪಡ್ಕೊಡ್ದಪ್ಪು. ಅಪರೂಪ ದಿವ್ಯ ಬಂಧ ಸ್ನೇಹವೋ ಮಮತೆಯೋ ಪ್ರೀತಿಯೋ ಕಾವ್ಯವೋ ಇಲ್ಲಿ ಬೇಕಿಲ್ಲ ಇದನಾರು ಸಹಿಸುಲ್ಲ ಏನೋ ಮುಗಿವು ಇಲ್ಲ ಕಂಬನಿಯ ಕಥೆಯೇ ಎಲ್ಲ ಈ ಲೋಕ ತಾಳದಿಂದ ಅಪರೂಪ ದಿವ್ಯ ಬಂಧ. ನಿಮ್ಮ ಮಗ ಹೇಗಿದ್ದಾರೆ? ಅವನ್ ಜೀವದಿಂದ ಇರೋವಾಗ್ಲೇ ನಿಮ್ ಕಣ್ಮುಂದನೇ ಅವನ್ ಕೊಂದಾಕಿದ್ರಲ್ಲ, ಇನ್ನ ಏನ್ ಉಳಿದೈತೆ ಅಂತ ನೀವ್ ಇಲ್ಲಿಗೆ ಬಂದ್ರಪ್ಪ? ಅವ್ವಾ, ನೀವ್ ಅರಮನೆಯಾಗಿರು, ನಾವ್ ಕುರುಸನ್ನ ಗಂಜಿ ಕುಡ್ಕೊಂಡ್ ಬಾಳೋರು. ನೀವಲ್ಲೇ ಇರಿ, ನಾವ್ ಇಲ್ಲೇ ಇರ್ತೀವಿ. ಆದ್ರೆ ಬಡವರ ಪಾಲಿ ಬೆಂಕಿ ಆಗ್ಬೇಡ್ರವ್ವ, ಬೆಂಕಿ ಆಗ್ಬೇಡಿ. ನಾವು ಮನುಷ್ಯರೇ ಅಲ್ಲ ಅಂತ ತಿಮಿ ನೀವೇ ತೀರ್ಮಾನ ಮಾಡಿ ನಮ್ಮನ್ನ ಊರಿಂದ ಆಚೆಗೆ ಉಗಿದು ಓಡಿಸಿದ್ರಲ್ಲ, ಮತ್ತಿನ್ಯಾಕ್ ನಮ್ ಬೆಲ್ ಹತ್ತಿದ್ದೀರ? ಅವ್ವ, ಕೈ ಮುಗಿದು ಕೇಳ್ಕತ್ತೀನವ್ವ, ನಮ್ ನಾಗನಿಗೆ ದ್ಯಾವ್ರು ಇನ್ನೊಂದ್ ಜನ್ಮ ಕೊಟ್ಟವನೇ, ಅವನ ಪಾಡ್ಗ ಅವನ ಬಿಟ್ಬಿಡ್ರವ್ವಾ, ಬಿಟ್ಬಿಡಿ. ನೋಡಿ, ಒಂದೇ ಒಂದ್ಸಲ ಅವನ್ನ ನೋಡ್ಕೊಂಡು ಹೋಗ್ಬಿಡ್ತೀನಿ, ದಯವಿಟ್ಟು ಅವಕಾಶ ಮಾಡ್ಕೊಡಿ. ಕೂಡ್ದು, ಬಿಲ್ಕುಲ್ ಕೂಡ್ದು. ನೀವು ದುಡ್ಡು ದೊಡ್ಡವರು, ಏನ್ ಮಾಡುದು ನಡೀತೈತೆ? ನನ್ನ ಮಗಿನ ಮೇಲೆ ಕೊಲೆ ಆಪಾದನೆ ಹೊರಿಸಿ ಅವನ್ ಕಂಬ ಕಟ್ಟಿಸಿ ಊರವನ್ನ ಸೇರ್ಕೊಂಡ್ ಕೆಟ್ಟ ಇದ್ದಾಗ ಯಾಕೆ ಕರುಣೆ ಬರ್ಲಿಲ್ವಾ? ಪ್ರೀತಿ ಉಕ್ಲಿಲ್ವಾ? ಬಡವರು ಮಾಡೋದೆಲ್ಲ ತೆಪ್ಪಂತೆ, ಇವ್ರ ಆಡೋ ಆಟಾಟೋಪೆಲ್ಲ ನ್ಯಾಯವಂತೆ. ಅವ್ವಾ, ನಿಮ್ಮಂತ ಶ್ರೀಮಂತರು ಸೊಪ್ಪು ಮುರಿಯಕ್ ಮ್ಯಾಲ್ಗಡೆ ಒಬ್ಬ ಅವನವ್ವ, ನಮ್ಮಂತ ಬಡವ್ರ ನಿಟ್ಟಿಸಿ ನಿಮ್ಗೆ ತಾಕದೇ ಇರಕ್ಕಿಲ್ಲ. ಹೊಂಟೋಗಿ ಹೊಂಟೋಗಿ ಹೊಂಟೋಗಿ. ಅಪ್ಪಾಜಿ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಮನೆಗ್ ಬಂದವ್ರನ್ನ ಮರ್ಯಾದೆಯಲ್ಲೇ ಮಾತಾಡೋದು ಸರಿಯಲ್ಲ. ಮರ್ಯಾದೆ? ಇವ್ರು ನಮಗ್ ಕೊಟ್ಟರೋ ಮರ್ಯಾದೆ ನಾವು ಕೊಡ್ಲೇಬೇಕಲ್ವಾ? ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಾಯ್ತಲ್ಲ, ನೀವ್ ಒಳಗೊಂಟವು, ಇನ್ಮೇಲೆ ನೀವಿಬ್ರು ಸೇರ್ಲೇ ಕೂಡ್ದು. ಅಪ್ಪಾಜಿ, ಇನ್ನೊಬ್ಬರು ಮನುಷ್ಯತ್ವ ಕಳ್ಕೊಂಡ್ರು ಅಂತ ನಾವು ಹಾಗೆ ನಡೆದ್ರೆ ಅವ್ರಿಗೂ ನಮ್ಗೆ ಏನ್ ವ್ಯತ್ಯಾಸ ಹೇಳಿ? ಅಮ್ಮ, ಅಪ್ಪಾಜಿನ ಕರ್ಕೊಂಡೋಗಿ ಬನ್ನಿ. ಬಿಡು ಮಗ, ನಾಗಣ್ಣ ಎಲ್ರೂ ಒಂದ್ಸಲ ಎಡುತ್ತಾರೆ, ಮತ್ತೆ ಮತ್ತೆ ಎಡವದಾಗ್ಲೇ ಅವ್ರಿಗೆ ಎಡ್ತಾನ ಅವ್ರಿಗೆ ಗೊತ್ತಾಗೋದು. ನಿನಗ್ ಪುನರ್ಜನ್ಮ ಆಗೈತೆ, ತಿರ್ಗ ಆಪತ್ತು ಸಿಕ್ಕೊಂಡು ನಮ್ಗೆಲ್ಲ ನೋವು ತರಬೇಡವೋ, ತರಬೇಡ. ಈ ಶ್ರೀಮಂತರ ಸಹವಾಸ ಮಾಡ್ಬೇಡ, ಮಾಡ್ಬೇಡ, ನನ್ ಮಾತು ಕೇಳು, ಮಾಡ್ಬೇಡ.
ಏನ್ ಬಂದಿತ್ತು? ನನ್ ಜೊತೆ ಬನ್ನಿ. ನಮ್ಮ ತಂದೆನ ಯಾಕೆ ಕೊಂದ್ರಿ? ನಮ್ಮ ತಂದೆನ ಯಾಕೆ ಕೊಂದ್ರಿ ಅಂದೆ? ನಿನ್ನನ್ನು ಮದುವೆ ಆಗೋಕ್ಕೋಸ್ಕರ. ಮದುವೆಗೆ ಅವರೇ ಒಪ್ಕೊಂಡಿದ್ರಲ್ಲ. ಅವ್ರು ಬದುಕಿದ್ರೆ ನಿನ್ನ ಆಸ್ತಿ ನನಗೆ ಸಿಕ್ಕಲ್ಲ ಅಂತ ಬಾಯಿ ಬಿಟ್ಟು ಕೇಳಿದ್ರೆ ಎಷ್ಟು ಲಕ್ಷ ಬೇಕಾದ್ರೂ ಬಿಸಾಕ್ತಾ ಇದ್ರು. ನಿನ್ನ ಎಲ್ಲ ಆಸ್ತಿ ನನಗೆ ಬೇಕಾಗಿತ್ತು. ಬಾಯಾದ್ರೂ ಹ್ಯಾಗ್ ಬರುತ್ತೆ ಹೀಗ್ ಮಾತಾಡೋಕೆ? ನೀವು ಮನುಷ್ಯರ? ನಿಜ ನಂದಿದ್ಮೇಲೆ ಸುಳ್ತಾನೆ ಹೇಳ್ಬೇಕು. ಹಾಗಿದ್ಮೇಲೆ ಯಾವ್ದ್ ನಿಜ? ಹಾ, ನೀವು ಶ್ರೀಮಂತರು, ಏನ್ ಬೇಕಾದ್ರೂ ಮಾತಾಡ್ಬೇಕು. ಆದ್ರೆ ನಾನು ಬಡವ. ಸತ್ಯ ಹೇಳಿದ್ರು ಯಾರ್ ತಾನೇ ನಂಬ್ತಾರೆ? ಈ ಊರಿನ ಜನ ನನ್ನನ್ನ ಚೀತು ಅಂತ ಹೋಗಿದ್ರು, ಪ್ರಾಣ ಹೋಗುವಾಗ ಬಡಿದ್ರು, ಆಗ್ಲೂ ನಾನು ಸಾಯ್ಲಿಲ್ಲ. ಯಾಕೆ ನಮ್ಮ ತಂದೆನ ಕೊಂದ್ರಿ ಅಂತ ಕೇಳ್ದೆ ಇಲ್ಲ. ಈಗ ನಾನು ಸತ್ತೋದೆ ದಿವ್ಯ, ಸತ್ತೋದೆ. ಒಂದ್ ವೇಳೆ ನನ್ನ ತಂದೆ ತಾಯಿ ನನ್ನನ್ನು ನಂಬದೆ ಹೋದ್ರು, ನನ್ನ ದಿವ್ಯ ಒಬ್ಬಳು ನನ್ನನ್ನು ನಂಬ್ತಾಳೆ ಅಂತ ಬೆಟ್ಟದಂತ ನಮ್ ಕೇಟ್ಕೊಂಡಿದ್ದೆ. ಆ ವಿಶ್ವಾಸನ ಒಂದೇ ಕ್ಷಣದಲ್ಲಿ ಗಾಳಿಗೆ ತೂರ್ಬಿಟ್ಟೆ. ಮುಗಿಲೆತ್ತರದ ಮಾನವೀಯತೆನ ಮೂರೇ ಮಾತಿನಲ್ಲಿ ಮುರಿದಾಕ್ಬಿಟ್ಟೆ. ಜನ ನನ್ನ ಊರಿಂದ ಬಹಿಷ್ಕಾರ ಹಾಕಿದ್ರು, ಆದರೆ ನೀನು ಈ ಜಗತ್ತಿನಿಂದ ಮನುಷ್ಯತ್ವದಿಂದಲೇ ಬಹಿಷ್ಕಾರ ಹಾಕ್ಬಿಟ್ಟೆ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನಿಮ್ಮ ಹೃದಯದಲ್ಲಿರೋ ನೋವು ಹೊರಬರಲಿ ಅಂತ ಹೀಗೆ ಮಾತಾಡಿದೆ. ನನ್ನ ನಾಗ ಬೆನ್ನಿಗೆ ಚೂರಿ ಹಾಕು ಅಂತ ಹೇಳಿ ಅಲ್ಲ, ವೀರ ಧೀರ ಅಂತನೇ ನಾನು ಮೆಚ್ಚಿಕೊಂಡಿದ್ದು. ನಾಗ ನನ್ನ ಕ್ಷಮಿಸ್ಬಿಡು. ನಾನು ಯಾಕಾಗಲ್ಲ ದಿವ್ಯನ ಯಾವತ್ತೂ ಆ ಕೊಲೆಗಾರನ ಜೊತೆ ಇರೋಕೆ ನಾನ್ ಬಿಡೋದಿಲ್ಲ. ಕುಂದ್ರು, ಮುಳ್ಳಿನ ಗಿಡ ಕೀಳದೆ ಇದ್ರೆ ಅದು ಮತ್ತೆ ಬೆಳೀತಾನೆ ಇರುತ್ತೆ. ಬುಡ ಸಮೇತ ಕಿತ್ತಾಕ್ಬಿಟ್ರೆ ಅದ್ರ ವಂಶವೇ ನಿರ್ವಂಶ ಆಗೋಗ್ಬಿಡುತ್ತೆ. ಶೋ, ನಿನ್ನ ಮಾತು ಕೇಳ್ಕೊಂಡು ನನ್ನ ತಂದೆನ ಕಳ್ಕೊಂಡೆ. ಆ ಯೋಗ್ಯನ ಅವತ್ತೆ ಅವತ್ತು ಆಚೆ ಕಟ್ಟಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿತ್ತ? ನೀನಿನ್ನು ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ರೆ ಇರೋ ಒಬ್ಬ ತಂಗಿನೂ ನಾನು ಕಳ್ಕೋಬೇಕಾಗತ್ತೆ. ಅವನು ಬದುಕಿದ್ರೆ ನಮ್ಮ ವಂಶಕ್ಕೆ ಕೆಟ್ಟ. ಆತ್ರಗಾರನಿಗೆ ಬುದ್ಧಿ ಮಟ್ಟ. ಸುಂದ್ರು, ಹಾವು ಸಾಯಬಾರದು, ಕೋಲು ಮುರಿಬಾರದು,
ಜನರ ದೃಷ್ಟಿಯಲ್ಲಿ ನಾವು ಕೆಟ್ಟವರು ಕಂಟಕರು ಅಂತ ಗೊತ್ತಾಗಲೂಬಾರದು. ಅವರು ನಮ್ಮಿಂದ ದೂರ ಆಗಬೇಕು. ಇದೊಂದು ತರಹ ರಾಜತಂತ್ರ. ರಾಜಮಹಾರಾಜರ ಕಾಲದಿಂದಲೂ ಇಂತಹ ಅಂತಃಕಲಹ ನಡೀತಲೇ ಇದೆ. ಆ ಕಾಲದಲ್ಲಿ ಕೃಷ್ಣ ದುಷ್ಟನ್ನು ನಿಗ್ರಹಿಸಿದ, ಯಾಕೆ? ಶಿಷ್ಟ ಪರಿಪಾಲನೆಗೋಸ್ಕರ. ಈಗ ಈ ಕಲಿಯುಗದಲ್ಲಿ ನಾನು ಹುಟ್ಟಿ ಧರ್ಮ ಪರಿಪಾಲನೆ ಮಾಡ್ತಾ ಇದ್ದೀನಿ. ನಿನ್ನ ವಂಶಕ್ಕೆ ಮೆತ್ತಿರೋ ಕಳಂಕನ ನಾನು ಶುದ್ಧಿ ಮಾಡ್ತೀನಿ. ನಾನು ಹೇಳ್ದಾಗ ನೀನ್ ನಡ್ಕೊಂಡು ಬಂದ್ರೆ ಧರ್ಮರಾಜರ ವಂಶದ ಕೀರ್ತಿ ಪತಾಕೆನ ಗಗನಕ್ಕೇರಿಸ್ಬಿಡ್ತೀನಿ. ಇದು ದುಷ್ಟ ಪತನದ ಪಲ್ಲವಿ ಸುಂದರಿ, ಹೃದಯ ವಿದ್ರಾವಕ ಯುದ್ಧಕ್ಕೆ ಪ್ರೀತಿ. ನೋಡು ಇಲ್ವಾ, ನಂಬ್ಕೊಂಡಿದ್ರೆ ನನ್ನ ತಲೆ ಮೇಲೆ ಚಪ್ಪಡಿ ಎಳೆದು ಬಿಡ್ತೀರ. ಅವರನ್ನೆಲ್ಲ ಸಾಯಿಸಿ ಅಂತ ನಾನು ಹೇಳ್ದ? ಸಾಯಿಸಿದ ಮೇಲೆ ಜಯಿಸ್ಕೊಳ್ಳೋ ಶಕ್ತಿ ಇರ್ಬೇಕು. ಅವನು ಬದುಕು ಊರಿಗೆ ಬಂದು ಊರಿನವ್ರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ನಮ್ಮನ್ನೆಲ್ಲ ಕತ್ತೆ ಸಾಕ್ಬಿಡ್ತಾರೆ. ಧೈರ್ಯ ಸಾಹಸಿ ಲಕ್ಷ್ಮಿ, ಸುಮ್ಮನೆ ಕೂಗಾಡೋದ್ರಿಂದ ಏನು ಪ್ರಯೋಜನ ಸುಂದರು? ಅವನು ತುಂಬಾ ದೂರ ಹೋಗಿರ್ಲಾರ, ಇಲ್ಲೇ ಎಲ್ಲೋ ಹೋಗ್ಕೊಂಡಿರ್ತಾನೆ. ಕಾಡ ನಮ್ಮವ್ರನ್ನೆಲ್ಲ ಸೇರಿಸ್ಕೋ, ಭೇಟಿ ನಾಯಿಗಳನ್ನ ಚೂ ಬಿಡು. ನೂರು ಜನ ಶತ್ರುಗಳನ್ನ ಬೇಕಾದರೂ ಹೊಡಿಬಹುದು, ಆದರೆ ಏಟು ತಿಂದು ತಪ್ಪಿಸ್ಕೊಂಡಿರೋ ಹಾವನ್ನ ಬಿಟ್ರೆ 12 ವರ್ಷ ಆದರೂ ಅದರ ಜಿದ್ದು ಮಾತ್ರ ಮಾಡಿ ಅವನ್ನ ಸಾಯಿಸ್ಬಿಡಿ. ಅವನ ವಂಶ ನಿರ್ವಂಶ ಆಗೋಗ್ಲಿ. ಮೂರ್ ಜನ ಎಲ್ಲ ನಿಮ್ಮನ್ನ ಸಾಯಿಸಲ್ಪಟ್ಟಿದ್ದಾರೆ, ಓಡೋಗ್ಬಿಡಿ. ಅಯ್ಯೋ ನನ್ ಜೀವ ಇದ್ದಾನೆ ದಿವ್ಯ, ನನ್ನ ಸಾಯಿಸಿಕ್ಕೆ ದಿವ್ಯ. ನನ್ ತಂದೆ ತಾಯಿನ ನನ್ ಕಣ್ಮುಂದೆನೆ ಸಾಯಿಸಿದ್ರು. ಅಣ್ಣ 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 ತಬ್ಬಾಯಿ ತುಂಬಾ ಕರೀತಿದ್ದ ನನ್ ತಂಗಿನ, ನನಗಿದ್ದ ಒಬ್ಳೇ ತಂಗಿನ. ಅವಳ ಕೆಡಿಸಿ ಅವಳ ಕೆಡಿಸಿ ನನ್ ಕಣ್ಮುಂದೆನೆ ಕತ್ತಿದ್ರು. ದಿವ್ಯ ನೋಡು ದಿವ್ಯ, ನನ್ ತಂದೆ ನಮ್ಮ ಅಮ್ಮ ನನ್ ತಂಗಿ ಲಕ್ಷ್ಮಿ ದಿವ್ಯ ಇವರೆಲ್ಲ ನನ್ನ ಬಿಟ್ಬಿಟ್ಟೋದ್ರು. ನನ್ ಯಾರು ಇಲ್ಲ, ನನ್ನ ಹಾಸನ ಆಗ್ಬಿಟ್ಟೆ ದಿವ್ಯ. ನನ್ನಿಂದ ತಾನೇ ಆಗಿತ್ತು. ಈ ಕೊಂಪೆಗೆ ಯಾವತ್ತೂ ಬರ್ಬೇಡಿ. ಈ ಪಾಪೆ ಊರ್ ಬಿಟ್ಟು ಎಲ್ಲಾದ್ರೂ ಹೊಟ್ಟೋಗಿ ಹೇಳಿ. ಅಯ್ಯೋ ಅವ್ರು ಬರ್ತಾ ಇದ್ದಾರೆ, ಬೇಗ ಬನ್ನಿ. ನಿಂತ್ಕೊಳ್ಳಿ, ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ನನ್ನ ಕುತ್ತಿಗೆ ಕತ್ತರಿಸ್ಕೊಂಡ್ಬಿಡ್ತೀನಿ.
ಇಷ್ಟ ಆದ್ಮೇಲೂ ನನ್ನಂತ ಹೇಳಿ ಬದುಕಿರೋಕ್ ಅರ್ಹಲ್ಲ. ನಾಗ, ನೀ ಸಾಯೋದ್ರಿಂದ ಏನು ಸಾಧಿಸ್ದಾಗಾಯ್ತು? ಬದುಕು ಸಾಧಿಸೋದಕ್ಕಿನ್ನೇನು ಉಳಿದಿದೆ? ಆತ್ಮಹತ್ಯೆ ಮಾಡ್ಕೊಳ್ಳೋದು ಮೂರ್ಖತನ. ಗಂಡಾಗಿ ಹುಟ್ಟಿ ಹೇಳಿಯಾಗಿ ಬಾಳೋದು ಇನ್ನೂ ಮೂರ್ಖತನ. ನಾಗ, ನಿನಗಾದ ಅನ್ಯಾಯಕ್ಕೆ ಜಿದ್ದು ತೀರಿಸ್ಕೊಳ್ಳೋ ಕ್ರೋಧ ನಿನ್ನ ಹೃದಯದಲ್ಲಿಲ್ವಾ? ನನಗಿನ್ನೂ ಹೃದಯ ಇದೆ ಅಂತ ತಿಳ್ಕೊಂಡಿದ್ದೀರಾ? ಅದು ಯಾವತ್ತೋ ಸತ್ತೋಯ್ತು. ಸತ್ತಿಲ್ಲ, ನೀನೇ ನಿನ್ನ ಆತ್ಮನ ಸಾಯಿಸ್ತಾ ಇದೀಯ. ನೀನು ಪ್ರಾಣ ಕಳ್ಕೊಂಡ್ರೆ ಪ್ರಪಂಚಕ್ಕೇನೂ ಹಾನಿ ಇಲ್ಲ. ವಿಷಕಂಠನಂತ ನೂರಾರು ವಿಷ ಜಂತುಗಳು, ಕಾಡ ಸುಂದರನಂತ ಎಷ್ಟೋ ನರಹದ್ದುಗಳು ಮನುಷ್ಯ ಜೀವಂತವಾಗಿರುವಾಗಲೇ ಅವ್ರನ್ನ ಕಿತ್ತು ತಿಂತಾ ಇರ್ತಾರೆ. ದಯೆ ಕರುಣೆ ಇದೆ ಅವ್ರನ್ನ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅನ್ನೋದು ಕೈಲಾಗೋದರ ಬಾಯಲ್ಲಿ ಬರೋ ಮಾತು. ನನ್ನನ್ನೇನು ಶೂರ ಅನ್ಕೊಂಡಿದ್ದೀರಾ? ನಾಗ, ಸಾಧಿಸಬೇಕು, ಗುರಿ ಮುಟ್ಟಬೇಕು ಅನ್ನೋ ಛಲ ಹೊಂದಿದ್ರೆ ಬೆಟ್ಟ ಅನ್ಬೇಕಾದ್ರೂ ಪುಡಿ ಪುಡಿ ಮಾಡ್ಬೋದು. ಆತ್ಮ ಬಲದ ಮುಂದೆ ಹಣಬಲ ಜನಬಲ ಸತ್ತು ಹೋಗುತ್ತೆ. ಈ ಜಗತ್ತಿನ ಜಂಜಾಟ ನಿಮಗ್ ಗೊತ್ತಿಲ್ಲ. ಈ ನಿರ್ಜನವಾದ ದ್ವೀಪದಲ್ಲಿ ನೀವು ಬೈರಾಗಿ ತರ ಇದ್ದೀರ. ಶ್ರೀಮಂತರ ಶೋಷಣೆ, ನಿರ್ಗತಿಕರ ಕೂಗಾಟ, ಇದೆಲ್ಲ ನಿಮಗ್ ಗೊತ್ತಿಲ್ಲ, ಗೊತ್ತು ಆಗಲ್ಲ. ನಾಗ, ನಾವೆಲ್ಲ ಒಂದಲ್ಲ ಒಂದ್ ರೀತಿಲಿ ನೊಂದು ಬೆಂದು ಬಂದಿಲ್ ಸೇರಿರೋರೆ. ಈ ಪ್ರಾಣಿಗಳು ಸಹ ಮನುಷ್ಯರ ವಜ್ರಮುಷ್ಟಿಗೆ ಸಿಕ್ಕಿ ಸತ್ತು ಸತ್ತು ಇಲ್ಲಿ ಬಂದ್ ಸೇರಿರೋದೆ. ವಿಷ ತುಂಬಿರೋದು ಪ್ರಾಣಿಗಳಲ್ಲ, ಮನುಷ್ಯರಲ್ಲಿ. ನಿಜವಾಗಿಯೂ ನಿನ್ನ ತಂದೆ ತಾಯಿ ತಂಗಿ ಮೇಲೆ ಪ್ರೀತಿ ಗೌರವ ಇರೋದಾದ್ರೆ ಅವರನ್ನ ಕತ್ತರಿಸೋರ ತಲೆ ತುಂಡರಿಸು. ಸತ್ತವರ ಸಮಾಧಿಗೆ ಆಗಲೇ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗೋದು, ಆಗಲೇ ದುಷ್ಟರ ಸಂಹಾರ ಆಗೋದು, ಆಗಲೇ ವಿಷಕಂಠನಂತ ಶಕುನಿಗಳ ಪತನ ಆಗೋದು. ಇದೆಲ್ಲ ನನ್ನಿಂದ ಸಾಧ್ಯನಾ? ಆತ್ಮಬಲ ಹೊಂದಿದ್ರೆ ಖಂಡಿತ ಸಾಧ್ಯ. ಅಂಥವರ ಹುಟ್ಟಡಗಿಸಿ ಎಷ್ಟೋ ಅಮಾಯಕರ ಶೀಲ ಪ್ರಾಣಗಳು ಉಳಿಸು. ಈ ವೀರ ಇದಾನಲ್ಲ, ಇದರ ತಾಯಿನ ಕೊಂದ ಪಾಪಿ ರಕ್ತನ ಹೀರಿ ಬಂತು. ಈ ವೀರ ಪ್ರತೀಕಾರ ತೀರಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೋ ವರ್ಷಗಳ ಕಾದಿದ್ದು ಒಂದೇ ಸಲ ಹತ್ತು ಜನ ಕೊಂದ ಹಾಕ್ತು. ಈ ಕ್ರೋಧಿ ಪಾಪ ತನ್ ಪಾಡಿ ತಾನು ಹುತ್ತದಲ್ಲಿದ್ದಾಗ ಅದರ ಹುತ್ತ ನಗದು ಅದರ ಜೊತೆಲಿದ್ದವ್ರನ್ನ ಕೊಂದವ್ರನ್ನೆಲ್ಲ 12 ವರ್ಷ ಆದ್ಮೇಲೆ ಹುಡುಕಿ ಸೇಡ್ ತೀರಿಸ್ಕೊಂಡ್ಬಂತು. ಅದರ ಹೆಸರಿಟ್ಕೊಂಡ ನಿನಗೆ ಅಂತ ರೋಷನಾದ್ರೂ ಬೇಡವೆ. ಇದು ಕ್ರೋಧಿಗಳ ತಂಡ. ಅನಾದಿ ಕಾಲದಿಂದಲೂ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ನಡೀತಾನೇ ಇದೆ. ಶ್ರೀಮನ್ ಮಹಾವಿಷ್ಣುವೆ ಎಷ್ಟೋ ಅವತಾರಗಳನ್ನೆತ್ತಿ ದುಷ್ಟರನ್ನ ಸದೆ ಬಡದಿಲ್ಲವೆ. ಅವೆಲ್ಲ ಯಾಕೆ? ಧರ್ಮ ಪರಿಪಾಲನೆಗೋಸ್ಕರ ತಾನೆ, ನಿರಪರಾಧಿಗಳ ರಕ್ಷಣೆಗೆ ತಾನೆ. ನಾಗ, ನಮಗಾದ ಅನ್ಯಾಯ ಇನ್ಯಾರಿಗೂ ಆಗಬಾರದು. ಸೋತವರು ಸಿಡಿದೇಳಬೇಕು. ಸಮಾಜದಲ್ಲಿರೋ ದುಷ್ಟತೆ ನಿವಾರಣೆ ಆಗಲೇಬೇಕು. ಅದಕ್ಕೆ ನೀನು ಸಿದ್ಧನಾಗಬೇಕು. ಎಲ್ಲ ವಿದ್ಯೆಯಲ್ಲೂ ಪಾರಂಗತನಾಗಬೇಕು. ವಿದ್ಯೆ ಕೈವಾಡದಿದ್ದರೂ ನೀನು ಈಜಕ್ಕೊಬ್ಬೇಡ. ನಾಗ, ನಿನ್ನಿಂದ ಇನ್ನು ಎಂಥೆಂಥದ್ದೋ ಮಹತ್ಕಾರ್ಯಗಳಾಗಬೇಕು ಅಂತಾನೆ ಆ ದೇವರೇ ನಿನ್ನಲ್ಲಿ ಕಳಿಸಿದ್ದಾನೆ. ಆ ದೇವ ನಿರ್ಣಯನ ನಿರಾಕರಿಸಬೇಡ ನಾಗ. Thank you.
ಜನ ಒಬ್ಬೊಬ್ಬರು ಒಂದೊಂದು ಪ್ರಾಣಿಗಳ ತರಹ ನಿಧಾನವಾಗಿ ಚೆನ್ನಾಗಿ ಗಮನಿಸಿ ಪ್ರತಿಯೊಂದನ್ನು ಕಲ್ತ್ಕೋ. ನನ್ನ ಜೊತೆ ನಾಗ, ನೀನು ಮಹಾ ಚುರುಕು. ಅದನ್ನು ಹಿಡಿಬೇಕಾದ್ರೆ ನಮ್ಮ ಗುರಿ ಇನ್ನೂ ಚುರುಕಾಗಿರಬೇಕು. ಅದು ಬರೋದಕ್ಕೆ ಮುಂಚೆನೆ ನಾವು ಜಾಗೃತರಾಗಬೇಕು. ಮನುಷ್ಯನ ಜೀವನನೂ ಹಾಗೇನೆ.
ಮುಂದೆ ಬರೋ ಆಪತ್ತನ್ನು ಅರ್ಥಕೊಂಡ್ರೆ ಅದರಿಂದ ಸುಲಭವಾಗಿ ತಪ್ಪಿಸ್ಕೋಬಹುದು. ನೀನದನ್ನು ತಿಳ್ಕೊಳ್ಳದೆ ಎಲ್ಲ ಅನರ್ಥಗಳಿಗೂ ಬಲಿಪಶು ಆದೆ. ಕ್ರೋಧಿ, ಆ ಮೀನು ತಗೊಂಬ. ನಾಗ, ಇದನ್ನು ತಿನ್ನು. ಇಲ್ಲ, ನನ್ನ ಪ್ರಾಣ ಹೋದ್ರೆ ಸರಿ, ನಾನಂತ ಪಾಪಿಷ್ಟನ್ನು ಮಾತ್ರ ಮದುವೆ ಮಾಡ್ಕೊಳ್ಳಲ್ಲ. ದಿವ್ಯಾ, ನಾನು ವಿಷಯಕ್ಕೆ ಮಾತು ಕೊಟ್ಬಿಟ್ಟಿದ್ದೀನಿ. ಯಾರನ್ನ ಕೇಳಿ ಮಾತು ಕೊಟ್ಟೆ? ಎಂತ ಅವ್ರ ಹೊಟ್ಟೆಯಲ್ಲಿ ಎಂತ ಅವನು ಹುಟ್ಬಿಟ್ಟೆ. ಸುಂದರಣ್ಣ, ನಿನಗ್ ನನ್ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಅನ್ನೋದಿದ್ರೆ ನನ್ನ ಕುದ್ಕೆ ಹಿಸ್ಕಿ ಸಾಯಿಸ್ಬಿಡಣ್ಣ. ಆದ್ರೆ ಅಂತವ್ನಿ ಮಾತ್ರ ನನ್ನ ಒಪ್ಪಿಸ್ಬೇಡಣ್ಣ. ನಿನ್ನ ಕೈ ಮುಗ್ದು ಬೇಡ್ಕೋತೀನಿ, ನಿನ್ನ ಕಾಲಿಡ್ದು ಬೇಡ್ಕೋತೀನಣ್ಣ, ನಿನ್ನ ಕಾಲಿಡ್ದು ಬೇಡ್ಕೋತೀನಿ. ನೋಡು, ಈ ಮನೆಗೆ ನಾನೇ ದೊಡ್ಡವನು, ನನ್ನ ಮಾತು ಧಿಕ್ಕರಿಸೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ನಾನು ನಿಗದಿ ಮಾಡಿರೋ ದಿನ ನಿನ್ನ ಮದುವೆ ನಡೆದೆ ನಡೆಯುತ್ತೆ. ನಾಲ್ಕನೇ ದಿನ ಮಧ್ಯಾಹ್ನ ವೇಳೆ 12:05 ಸಲ್ಲುವ ಅಭಿಜತ್ ಮುಹೂರ್ತದಲ್ಲಿ ದಿವಂಗತ ಧರ್ಮಾತ್ಮ ಇವರ ಜ್ಯೇಷ್ಠ ಕನ್ಯಾ ದಿವ್ಯಾ ಇವಳನ್ನು ಶ್ರೀ ದಿವಂಗತ ಸೋಮಣ್ಣನವರ ಜ್ಯೇಷ್ಠ ಪುತ್ರನಾದ ವಿಷಕಂಠ ಇವರಿಗೆ ಕೊಟ್ಟು ವಿವಾಹವನ್ನು ಮಾಡುವುದಾಗಿ ಗುರು ಹಿರಿಯರ ಸಮಕ್ಷಮದಲ್ಲಿ ನಿಶ್ಚಯಿಸಲಾಗಿದೆ. ತಾವು ತಾಂಬೂಲವನ್ನು ಸ್ವೀಕರಿಸಿ.
ಒಬ್ಬನೇ ಕೂತಿದ್ಯಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನನ್ ದಿವ್ಯ ನೆನಪಕ್ಕೆ ಬಂದ್ಲು. ನಾಗ, ಮೋಹಕ್ಕೆ ಬಲಿಯಾಗಬೇಡ, ಅದರಿಂದ ನಿನ್ ಜೀವನ ನರಕ ಆಗಿದ್ದು. ಏನ್ ಮಾಡ್ಲಿ, ಎಲ್ರನ್ನೂ ಕಳ್ಕೊಂಡೆ, ಆದ್ರೆ ನನ್ ದಿವ್ಯನ್ ಮಾತ್ರ ಮರೆಯಕ್ ಆಗ್ತಾ ಇಲ್ಲ. ಗುರಿ ಸಾಧಿಸೋ ಛಲ ಇರೋನ್ಗೆ ಕರಿಕೆ ಹುಲ್ಲಷ್ಟು ಮೋಹ ಪಾಶ ಇರಬಾರದು. ನಿನ್ನ ಜಿದ್ದಿನ ಅಧ್ಯಾಯದಲ್ಲಿ ಅದಕ್ಕೆಲ್ಲ ಅವಕಾಶನೇ ಕೊಡಬೇಡ. ನಡಿ. ನಿಲ್ಸಿ ಸುರ, ಬಾಯಿ.
ನಿನ್ನ ಜಿದ್ದಿನ ಯುದ್ಧದಲ್ಲಿ ನೀನು ಗೆದ್ದ ಮೇಲೆ ನಾವೇ ನಿನ್ನನ್ನು ನೋಡಕ್ ಬರ್ತೀವಿ. ಹೋಗುತ್ತ
ಬನ್ನಿ. ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ಆ ವಿಷಕಂಠ ಕಾಣ. ಅವ್ರ ಮೇಲೆ ಜಿದ್ದು ತೀರಿಸ್ಕೊಳ್ಳೋಕೋಸ್ಕರ ನಾಗ ಮೃಗವಾಗಿದ್ದ. ಈಗ ಮನುಷ್ಯನಾಗಿದ್ದಾನೆ, ಮತ್ತೆ ಅವನ ಮೃಗವನ್ನಾಗಿ ಮಾಡಬೇಡಿ ನಾಗ. ದಿವ್ಯಾ ದಿವ್ಯಾ ಬಾಮ್ಮ ಇಲ್ಲಿ. ನೀವಿಬ್ರು ಪ್ರೇಮಿಸಿದ್ರನ್ನ ತಾನೆ ಇಷ್ಟೆಲ್ಲ ನಡೀತು, ಆದ್ರಿಂದ ನಿಮ್ಮಿಬ್ಬರ ಮದುವೆ ಆಗ್ಲೇಬೇಕು. ಹ್ಮ್ ಬನ್ನಿ, ತಾಳಿ ಕಟ್ಸಿ.